ಮಾಸ್ಟರ್ ಶಿವಣ್ಣ ಅವರಿಗೂ ಅವರ ಅನುಪಸ್ಥಿತಿಗೆ ಅವರು ಒಂದು ವಂದನೆಗಳು ಹೇಳ್ತಾ ಇಲ್ಲಿ ನೆರೆದಿರುವ ಉಪನ್ಯಾಸಕರು ಮತ್ತೆ ಎಲ್ಲ ಟೀಚರ್ಸ್ಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ತೈಲೂರು ನಮ್ಮ ತಾಯಿ ಹುಟ್ಟಿದವರು, ಅದೇ ಅವ್ರು ಹೇಳಿದ್ರು ವೆಂಕಟಕೃಷ್ಣ ಅಂತ ನಮ್ಮ ತಾಯಿ ತಮ್ಮ. ನಮ್ಮ ತಂದೆ ಊರು ತೊರಶೆಟ್ಟಳ್ಳಿ ಅಂತ, ಕಸ್ತೂರು ಹೋಗೋ ರೋಡಲ್ಲಿ ಸಿಗುತ್ತೆ. 11 ವರ್ಷಗಳ ಹಿಂದೆ ನಾವು ಧ್ಯಾನ ಗ್ರಾಮೀಣ ಅಂತ ಶುರು ಮಾಡಿದ್ವಿ. ನಮ್ಮ ಒಳಗಡೆನೆ ಎಲ್ಲೋ ಒಂದು ಆ ಒಂದು ಪ್ರೇರಣೆ. ನಮ್ಮ ತಂದೆಯವರು ಹೋದ್ರೆ ಎಂಜೇಗೌಡರು ಅಂತ ಪರೇಶಿಯವರು, ಅವರು ಸರ್ಕಾರಿ ವೃತ್ತಿಯಲ್ಲಿದ್ದು ನಿವೃತ್ತರಾಗಿ 2003 ಸೇರಿಕೊಂಡ್ರು. 4-5 ಆಗುವ ಸತಿಗೆ ನಾವು ಏನಾದರೂ ಮಂಡ್ಯ ಒಂದು ಜಿಲ್ಲೆಯಲ್ಲಿ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳಿ ಒಂದು 3 ಎಕರೆಯಷ್ಟು ಮೇಯ್ನ್ ರೋಡ್ನಲ್ಲಿ ನಿಡ್ಗಟ್ಟ ಹತ್ರ ಒಂದು ಜಮೀನು ತಗೊಂಡು ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಧ್ಯಾನ ಒಂದು ಮಂದಿರವನ್ನು ಮಾಡಿ ಸಾಯಿ ಮಂದಿರ. ಆವಾಗ ಈ ತೈಲೂರಿನಲ್ಲಿ ಒಬ್ರು ಇದ್ರು, ಯಾರು ಶ್ರೀಕಂಠ ಪ್ರಸಾದ್ ಅಂತ, ಅವರು ಸಾಯಿ ಭಕ್ತರು ಎಲ್ಲ ಗೊತ್ತಿರ್ಬೋದು, ಹೆಡ್ಮಾಸ್ಟರ್ ಶ್ರೀಕಂಠ ಪ್ರಸಾದ್ ಬಸಗಂಜಿಯವರು. ಅವರು ನಮ್ಮ ಒಡನಾಟ ಭಾಳ ಆಯಿತು. ಹಾಗಾಗಿ ತೈಲೂರು ಮತ್ತು ದೊರಶೆಟ್ಟಳ್ಳಿ ನಮಗೆ 2 ಕಣ್ಣುಗಳಿದ್ದಂಗೆ ಅಂತ ಹೇಳಿದೆ ಫಸ್ಟೇ. ಆವತ್ತಿಂದ ಇವತ್ತರೆಗೂ ಹಂಗೆ ನಾವು ನಡ್ಕೊಂಬಂದಿದ್ದೀವಿ. ತಂದೆ ಮತ್ತು ತಾಯಿ ಹುಟ್ಟಿದ ಊರಿನ ಸ್ಕೂಲ್ಗಳಿಗೆ ನಿರ್ವಹಣೆ ಮಾಡೋದು ಹಾಗೆ ಶುರುವಾಗಿತ್ತು. ನಾವು ಈ ಜ್ಞಾನ ಗ್ರಾಮೀಣ, ಅದು ಜ್ಞಾನ ಗ್ರಾಮೀಣ ಆಗಿದ್ದ ನಾವು ಧ್ಯಾನ ಗ್ರಾಮೀಣ ಅಂತ ಚೇಂಜ್ ಮಾಡ್ತೀವಿ. ಯಾಕೆ ಅಂದರೆ ಜ್ಞಾನಗಳು ಇವತ್ತು ಎಲ್ಲ ಕಡೆಯಿಂದ ಸಿಗ್ತಾ ಇದೆ. ಇವತ್ತು ಇಂಟರ್ನೆಟ್ ಅಲ್ಲಿ ಪ್ರಯತ್ನಿಸೋದ್ರೆ ಎಲ್ಲ ಕಡೆ ಜ್ಞಾನ ಸಿಗುತ್ತೆ. ಧ್ಯಾನ ಗ್ರಾಮೀಣ ಅಂದರೆ ಧ್ಯಾನ ಅಂದರೆ ಇದೇನು, ಅದು ಯಾವುದೋ ಒಂದು ರಿಲಿಜನ್ ವರ್ಡ್ ಅಲ್ಲ. ಅದು ಧ್ಯಾನ ಅಂದರೆ ಒಂದು ಯೋಚನಾ ರಹಿತ ಸ್ಥಿತಿಗೆ ಹೋಗುವುದೇ ಧ್ಯಾನ. ಓಕೆ, ಆಲೋಚನಾ ರಹಿತ ಸ್ಥಿತಿಗಳಿಗೆ ಹೋಗುವುದೇ ಧ್ಯಾನ. ಥಾಟ್ಲೆಸ್ ಸ್ಟೇಟ್ ಅಂತ ಹೇಳಿ, ಶೂನ್ಯ ಸ್ಥಿತಿ. ಯಾಕೆ ಬೇಕು ಶೂನ್ಯ ಸ್ಥಿತಿ ಅದನ್ನು ನೆಕ್ಸ್ಟ್ ನೋಡ್ತೀನಿ ನಾನು. ಅದಕ್ಕೂ ಮುಂಚೆ ಯಶಸ್ವಿ ವಿದ್ಯಾರ್ಥಿಗಳಿಗೆ 5 ಅಭ್ಯಾಸಗಳು ಏನಿದೆ ಅದನ್ನು ನೋಡೋಣ. ನನ್ನ ಪರಿಚಯ ಹೇಳಬೇಕು ಅಂದರೆ ನಾನು ಮೂಲತಃ ಒಬ್ಬ ಸಿವಿಲ್ ಇಂಜಿನಿಯರ್. ಸಿವಿಲ್ ಇಂಜಿನಿಯರ್ ಅಂದರೆ ಏನೇಳಿ, ಈ ಬಿಲ್ಡಿಂಗ್ಗಳು ಕಟ್ಟೋದು, ಬಿಲ್ಡಿಂಗ್ ಡಿಸೈನ್ ಮಾಡೋದು. ನನ್ನ ಶ್ರೀಮತಿಯವರು ಅವರು ಆರ್ಕಿಟೆಕ್ಟ್. ಆರ್ಕಿಟೆಕ್ಟ್ ಅಂದರೆ ಏನೇಳಿ, ವಾಸ್ತುಶಿಲ್ಪಿಗಳು. ಹೇಳಿ, ವಾಸ್ತುಶಿಲ್ಪಿಗಳು ಅಂದರೆ ಬಿಲ್ಡಿಂಗ್ನ ಡಿಸೈನ್ ಮಾಡೋದು. ಬಿಲ್ಡಿಂಗ್ ಆಗ್ಬೋದು, ಯಾವುದನ್ನೇ ಆಗ್ಬೋದು, ಸಾರ್ವಜನಿಕ ಏನದು ಕಟ್ಟಡಗಳು ಏನೇ ಇರ್ಬೋದು, ಎಲ್ಲದಕ್ಕೂ ಒಂದು ಡಿಸೈನ್ ಅಂತ ಇರ್ತದೆ. ಅವರು ವಾಸ್ತುಶಿಲ್ಪಿಗಳು ಅಂತೀವಿ. ನೀವು ಎಲ್ಲ ಈಗ 8th, 9th, 10th ಅಲ್ಲಿ ಇರೋದ್ರಿಂದ ಇವತ್ತೇ ನೀವು ತೀರ್ಮಾನ ಮಾಡ್ಕೊಳ್ಳಿ ನೀವು ಏನು ಆಗಬೇಕು ಅಂತ. ಅರ್ಥ ಆಯ್ತಾ? ಇವತ್ತು ನೀವು ತೀರ್ಮಾನ ಮಾಡಿಕೊಂಡ್ರೆ ಏನಾರು ಒಂದು ಆಗ್ತೀರ. ಇವತ್ತು ನೀವು ತೀರ್ಮಾನ ಮಾಡ್ಕೊಳ್ಳಿಲ್ಲ ಅಂದರೆ ಏನು ಬೇಕಾದರೂ ಆಗ್ಬೋದು. ಅರ್ಥ ಆಯ್ತಲ್ಲ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಜೀವನದಲ್ಲಿ ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದೆ. ನಾನು ಶಂಕರ್ ಅವರು ಕನ್ನಡ 10th class ಇವರು, ನಾನು ಅವರು ನಾರ್ತ್ ಕರ್ನಾಟಕದವರು, ನಾನು ಇದೇ ಮಂಡ್ಯ ಕೋಡಿಹಳ್ಳಿ ಅಂತಿದೆ. ನಮ್ಮ ತಾಯಿ ತಂದೆಯವರು ಮನ್ನೇಗೌಡರು ಅಂತ ಕೋಡಿಹಳ್ಳಿಯಲ್ಲಿ ವೈಟ್ ಶುಗರ್ ಕಂಪನಿಯಿಂದ 300 ಎಕರೆ ಲ್ಯಾಂಡ್ನ ಅವರು ಇನ್ಚಾರ್ಜ್ ಆಗಿದ್ದರು. 300 ಜನ ಕೂಲಿ ಕಾರ್ಮಿಕರನ್ನ ನಿರ್ವಹಣೆ ಮಾಡ್ತಾ ಇದ್ರು. ಅದನ್ನು ನೋಡಿಕೊಂಡು ಆ ಪ್ರಕೃತಿ ಮಡಲಲ್ಲಿ ನಾನು ಬೆಳೆದಿರೋದು 6 ವರ್ಷ. ಆಮೇಲೆ ನಮ್ಮ ತಂದೆಯವರಿಗೆ ವರ್ಗಾವಣೆ ಆಗಿರೋದ್ರಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕಾಗ್ಬೋದು. ಆ ಕನ್ನಡ ಮತ್ತು ಕನ್ನಡ ಮೀಡಿಯಮಲ್ಲಿ ಓದಿ 7th class ಎಂಟನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಮ್. ನಾವು ಓದಿದ್ದು ನ್ಯಾಷನಲ್ ಕಾಲೇಜ್, ನ್ಯಾಷನಲ್ ಮಿಡಲ್ ಸ್ಕೂಲ್, ನ್ಯಾಷನಲ್ ಕಾಲೇಜ್ ಬಸ್ಸುಗಳಲ್ಲಿದೆ. ಹೆಚ್ ನರಸಿಂಹಯ್ಯನವರು ಅಂತಿದ್ರು, ಅವರೆಲ್ಲ ಭಾಳ ಕನ್ನಡದಲ್ಲೇ ಇತ್ತು. ಅವ್ರು ಇಂಗ್ಲೀಷ್ ಮೀಡಿಯಮ್ ಸ್ಕೂಲೇ ಅಲ್ಲ, ಕನ್ನಡ ಇತ್ತನೇ ಇತ್ತು. ಹಾಗಾಗಿ ಯಾವಾಗ ನಾವು ಇಂಗ್ಲೀಷ್ಗೆ ಕಾಂಪಿಟೇಟಿವ್ ಆಗಿ ಸ್ಪರ್ಧಾತ್ಮಕವಾಗಿ ಹೋದಾಗ ಸ್ವಲ್ಪ ಕೀಳರ ಮಗಳು ಬಂದು ಸ್ವಲ್ಪ ಪಾಸ್ ಆಗಾದ್ರೆ ಸಾಕಪ್ಪ ಅನ್ನೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದೆ. 9th class ಎಸ್ಪೆಷಲಿ. ಆಗ ನನಗೆ ಒಂದು ಮೆಡಿಟೇಷನ್ ಹೇಳ್ಬೋದು, ನಮ್ಮ ಅಕ್ಕನ ಅವರಿಗೆ ಡಾಕ್ಟರ್ ಆಗಿರೋ ದೊಡ್ಡ ಡಾಕ್ಟರ್, ಟ್ರಾನ್ಸಿಡೆಂಟಲ್ ಮೆಡಿಟೇಷನ್ ಅಂದರೆ ಅದೇ ಧ್ಯಾನ ಮಾಡೋದು. 10 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು, ಆಲೋಚನೆಗಳನ್ನ ಹಿಂದೆ ಹೋಗದೆ ಕೂತ್ಕೊಂಡು ಧ್ಯಾನ ಮಾಡೋದು. ಏನಕ್ಕೆ ಮಾಡಬೇಕು ಅದು ನನಗೆ ಗೊತ್ತಿಲ್ಲ, ಮಾಡಪ್ಪ ಒಳ್ಳೇದಾಗುತ್ತೆ ಅಂತ 3 ತಿಂಗಳು
ಮಾಡಿದೆ. ಕ್ಲಾಸ್ ಎಕ್ಸಾಮ್ ಅಲ್ಲಿ ನಾನು ಆ ಕ್ಲಾಸ್ಗೆ 10th rank ಬಂದಿದ್ದೆ. ಅಂದ್ರೆ ಫೇಲ್ಡ್ ಕ್ಯಾಂಡಿಡೇಟ್ 3 ತಿಂಗಳಲ್ಲಿ ಒಬ್ಬ ಪರಿವರ್ತನೆ ಆಗಬಹುದು ಅಂದ್ರೆ ಅದು ಏನಾಯ್ತು ಅಂತ ಈಗ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅರ್ಥ ಆಯ್ತಾ? ಅದ್ರ ಬಗ್ಗೆ ಹೇಳ್ತೀನಿ. ಏನಾಗುತ್ತೆ ಧ್ಯಾನ ಮಾಡಿದ್ರೆ, ಧ್ಯಾನ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ 3 ಇಂಪಾರ್ಟೆಂಟ್ ಯಾವ ರೀತಿ ಮಾಡೋದು, ಅದು ಬಹಳ ಸರಳ, ಸಿಂಪಲ್. ಏನು ಕಣ್ಣು ಮೂಗು ಕಿವಿ ಹಿಡಿದು ಮಜೆ ಯೋಗಾಸನ ಅದೆಲ್ಲ ಅಲ್ಲ. ಧ್ಯಾನನೇ ಬೇರೆ, ಯೋಗಾಸನನೇ ಬೇರೆ, ಧ್ಯಾನನೇ ಬೇರೆ, ಪ್ರಾಣಾಯಾಮನೆ ಬೇರೆ. ಅರ್ಥ ಆಯ್ತು? ಇದು ಹಠಯೋಗ ಅಲ್ಲ, ಇದು ಸಹಜ ಧ್ಯಾನ. ಆಯ್ತಾ? ಧ್ಯಾನ ಮಾಡಿದಾಗ ಏನಾಗ್ತದೆ, ಒಬ್ಬ ವಿದ್ಯಾರ್ಥಿಗೆ ಏನ್ ಬಹಳ ಮುಖ್ಯವಾಗಿದ್ದೇನು ಹೇಳಿ? ಬಹಳ ಮುಖ್ಯವಾಗಿದ್ದೇನು? ಓದ್ತೀರಿ? ಏಕಾಗ್ರತೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಬರೆಯುವಾಗ ಏನ್ ಬೇಕು? ಮೆದುಳಿಗೆ ನೋಡ್ಬೇಕು, ನೆನಪಿನ ಶಕ್ತಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಏನು? ವಿವೇಕಾನಂದರು ಹೇಳ್ತಾರೆ, ಏಳು ಎದ್ದೇಳು ಗುರಿ ಹೇಳಿ. ಗುರಿಯ ಸ್ಪಷ್ಟತೆ ಇರಬೇಕಾ ಬೇಡ? ಅಸ್ಪಷ್ಟ ಗುರಿಗಳು ಅಂದ್ರೆ ಹೆಂಗೆ ಅಂದ್ರೆ, 9th class 10th class ಓದ್ತಾ ಇದ್ದೀನಿ, ನೋಡೋಣ ಏನಾಗ್ತೀನಿ ನೋಡೋಣ, ಏನ್ ಬೇಕಾದ್ರೂ ಆಗ್ಬೋದು. ನಾನು ಇದೇ ತರ ಆಗ್ತೀನಿ, ನಾನು ಡಾಕ್ಟರ್ ಆಗ್ತೀನಿ, ನಾನು ಇಂಜಿನಿಯರ್ ಆಗ್ತೀನಿ, ನಾನು ಲಾಯರ್ ಆಗ್ತೀನಿ, ಪೊಲೀಸ್ ಆಗ್ತೀನಿ. ಯಾರಿಗಾದ್ರೂ ಪೊಲೀಸ್ ಆಗ್ಬೇಕು ಅಂತ ಆಸೆ ಇದೆಯಾ? ಯಾರು ಸೈನಿಕ ಆಗ್ಬೇಕು ಅಂತ ಯಾರಿಗ ಇದೆಯಾ? ನೋಡಿ ಎಚ್ಚರ ಸರಿ. ಸೈನಿಕ ಆಗ್ಬೇಕು ಅಂತ, ಟೀಚರ್ ಆಗ್ಬೇಕು ಅಂತ ಯಾರಿಗಾರ ಇದೆಯಾ? ಲಾಯರ್, ಟೀಚರ್ಸ್, ಲಾಯರ್ಸ್ ಮಾತಾಡೋದ್ ಕಲಿಬೇಕು, ರಿಸರ್ಚ್ ಮಾಡ್ಬೇಕು. ಅದಾಯ್ತು. ಈ ಪುಸ್ತಕವನ್ನು ನಾನು ಈಗ 4-10 ಹೆಚ್ಚು ಕಮ್ಮಿ 2006-07 ಈಚೆಗೆ ಬರೋಕ್ ಶುರು ಮಾಡಿದ್ದು. 0-0 ಇದು ಮೊದಲನೇ ಆವೃತ್ತಿ ಆಗಿ 2nd ಆವೃತ್ತಿ ಇದು ಆಗೋಗಿದೆ, 3nd ಆವೃತ್ತಿಗೆ ಹೋಗುತ್ತೆ. ಇದು 0-0 ಅಂದ್ರೆ ಏನಂದ್ರೆ ಯಾರೂ ತುಳಿಯದ ಹಾದಿ. ಇಲ್ಲಿ ಈ ಬುಕ್ಕನ್ನು ನಾನು ಇಲ್ಲೇ ಬಿಟ್ಟು ಹೋಗ್ತೇನೆ, ಓದಿ ರೆಫರ್ ಮಾಡಿ. ಒಬ್ಬ ವ್ಯಕ್ತಿಗೆ ಶೂನ್ಯದಿಂದ ಸಾಧನೆಯೆಡೆಗೆ ಹೋಗ್ಬೇಕು ಅಂದ್ರೆ ಮುಖ್ಯವಾದ ಇಂಪಾರ್ಟೆಂಟ್ ಏನ್ ಬೇಕು? ಪರಿಶ್ರಮ ಪಡ್ಬೇಕಾ? ಪಡ್ಬೇಕಾ? ಹಂಗೆ ಬಂದ್ಬಿಡ್ತಾ? ನಾನು ಡೈರೆಕ್ಟ್ ಆಗಿ ನೋಡಿ, ನಾನು ಇಂಜಿನಿಯರ್, ನನ್ನ ತಾಯಿ ತಮ್ಮ ದೊಡ್ಡ ರೈಟರ್, ಸ್ವಲ್ಪ ನೋಡಕ್ಕೂ ಹಂಗೆ ಇದ್ದೀನಿ, ಬ್ಲಡ್ ಅಲ್ಲಿ ಬಂದಿರ್ಬೋದು. ಹಾಗಾಗಿ ಬ್ಲಡ್ DNA ಒಳಗೆ ಇರ್ತದಂತೆ, ಮಾವ ಚಿಕ್ಕಪ್ಪ ಆ ಥರ ಎಲ್ಲ ಏನು, ಅವರ ಮಕ್ಕಳು ಕೂಡ ಲೇಖಕರಾಗಿಲ್ಲ, ನಾನು ಲೇಖಕನಿ. ಅರ್ಥ ಆಯ್ತು? ನಮ್ಮ 15 cousins ಅಲ್ಲಿ ಯಾರು ಬರೀತಿಲ್ಲ, ಅವರೇ ಬರೀತಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಮುಂದಕ್ಕೆ ಹೋಗುತ್ತೆ, ಮುಂದಿನ ಒಂದು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲಿಯ ಇಂಜಿನಿಯರು, ಎಲ್ಲಿಯ ಮಂಡ್ಯ, ಎಲ್ಲಿಯ ಪುಸ್ತಕ, ಇದನ್ನೆಲ್ಲ ನೀವು ಗಮನಿಸಬೇಕಾಗಿದ್ದೇನೆಂದ್ರೆ, ಇದಕ್ಕೆಲ್ಲ ನಾವು ಒಂದು ವಿದ್ಯಾರ್ಥಿಗಳಿಗೆ ನಾನು 5 ಅಭ್ಯಾಸಗಳನ್ನ ಅಂತ ನಾನೇ ಇದನ್ನ ಡಿವೈಸ್ ಮಾಡಿದ್ದು. ಬಹಳ ಇಂಪಾರ್ಟೆಂಟ್ ಆಗಿರೋದು ಅಂದ್ರೆ, ಒಂದು ನೀವು ಇಲ್ಲೇ ಮಾಡ್ತೀರ ಈ 3 ಅಭ್ಯಾಸಗಳನ್ನ. ಒಂದು ಓದುವುದು ಹೇಳಿ,